ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರೂಪಾ ಹೋಮ್ ಟ್ಯುಟೋರಿಯಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ಇವತ್ತು ನಾನು ಹೊಲದಲ್ಲಿದ್ದೀನಿ. ಬಟ್ ನಿಮಗೊಂದು ವಿಷಯನ ಹೇಳಬೇಕು. ಆರ್ಮಿಯವ್ರ ಬಗ್ಗೆ ಯಾರಿಗೆ ಎಷ್ಟು ಗೊತ್ತಿದೆಯೋ ಅಂತ ನನಗೆ ಗೊತ್ತಿಲ್ಲ. ಬಟ್ ನನಗೆ ಗೊತ್ತಿರೋ ಪ್ರಕಾರ ಆರ್ಮಿಯವರು ಎಷ್ಟು ಕಷ್ಟಪಡ್ತಾರೆ ಅನ್ನೋದು ನಿಮಗೆ ಈ ಒಂದು ವಿಡಿಯೋ ಮುಖಾಂತರ ಗೊತ್ತಾಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಜೊತೆಗೆ ಅವು ಆರ್ಮಿ ಅಂದರೆ ನಮಗೆ ಫಸ್ಟು ಗೊತ್ತಾಗೋದೇ ಒಂದು ರಕ್ಷಣೆ, ಇನ್ನೊಂದು ಶಿಸ್ತು. ಆರ್ಮಿ ಅಂದರೆ ಶಿಸ್ತು. ಆರ್ಮಿ ಫ್ರೆಂಡ್ಸ್, ಯಾವ ಥರ ಅವರು ಶಿಸ್ತಿನಿಂದ ನಿಂತು ರಾಷ್ಟ್ರಕ್ಕೆ ಗೌರವ ಸಲ್ಲಿಸ್ತಾ ಇದ್ದಾರೆ ಅನ್ನೋದು ಒಂದು ವಿಜುವಲ್ ಇದೆ, ನಿಮಗೆ ತೋರಿಸ್ತೀನಿ ನೋಡಿ ಫ್ರೆಂಡ್. ಆ್ಯಕ್ಚುಲಿ ಅವರು ಮಳೆಯಲ್ಲಿ ನಿಂತ್ಕೊಂಡಿದ್ದಾರೆ. ಇದು ನಮ್ಮ ಸಿಸ್ಟರ್ ಹಸ್ಬೆಂಡು ಆರ್ಮಿಯಲ್ಲಿರೋದು. ಆ್ಯಕ್ಚುಲಿ ನಾವು ಕೂಡ ಇಂಡಿಯನ್ ಆರ್ಮಿಯಲ್ಲಿ ಸರ್ವಿಸ್ ಮಾಡಿರೋದು. ಬಟ್ ಅವ್ರು ಇವಾಗ ಸರ್ವಿಸಲ್ಲಿ ಇದ್ದಾರೆ. ಬಟ್ ಅವರು ಕಡೆಯಿಂದ ಇದು ನಮಗೆ ವಿಜಲ್ ಬಂದಿರೋದು. ಜೊತೆಗೆ ಫ್ರೆಂಡ್ಸ್, ಯಾವ ಥರ ಅವರು ಶಿಸ್ತಿನಿಂದ ನಿಂತ್ಕೊಂಡಿದ್ದಾರೆ ಅಂತ ನೋಡ್ಬೋದು. ಆ್ಯಕ್ಚುಲಿ ಜಮ್ಮು ಕಾಶ್ಮೀರ ತುಂಬಾ ಕೋಲ್ಡ್ ಇದೆ ಇವಾಗ. ಇವಾಗ ಕರ್ನಾಟಕದಲ್ಲೇ ಇಷ್ಟೊಂದು ಕೋಲ್ಡ್ ಇದೆ, ಅಲ್ಲಿ ಎಷ್ಟು ಕೋಲ್ಡ್ ಇರ್ಬೋದು ಅಂತ ಊಹೆ ಕೂಡ ಮಾಡ್ಕೊಳೋಕ್ಕಾಗಲ್ಲ. ಆ್ಯಕ್ಚುಲಿ ನಾನು ಕೂಡ ಅಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಇದ್ದು ಬಂದವಳು, ನನಗೆ ಗೊತ್ತು ಅದ್ರದ್ದು ಎಂಥ ಸಿಚುವೇಶನ್ ಇರುತ್ತೆ ಅಂತ. ಇವಾಗ ಇಲ್ಲಿ ಇಷ್ಟು ಚೆನ್ನಾಗಿ ನಿಂತ್ಕೊಂಡು ಎಷ್ಟು ದೇಶಕ್ಕೆ ಎಷ್ಟು ಚೆನ್ನಾಗಿ ಗೌರವ ಸಲ್ಲಿಸ್ತಾ ಇದ್ದಾರೆ ಅಂದರೆ ನಮ್ಗೆ ಹೆಮ್ಮೆ ಆಗಬೇಕು ಇದನ್ನು ನೋಡಿದಾಗ. ನೋಡಿದ್ರಲ್ಲ ಫ್ರೆಂಡ್ಸ್, ಇದೊಂದು ವಿಜುವಲ್ ಸಾಕು ಅಂತ ಅಂದ್ಕೊಂಡಿದ್ದೀನಿ ನಿಮಗೆ. ಭಾರತ ಸೈನಿಕರ ಮೇಲೆ ಎಷ್ಟು ಹೆಮ್ಮೆ ಪಡಬೇಕು ಅನ್ನೋದಕ್ಕೆ, ಯಾಕೆ ಇಷ್ಟೊಂದು ಗೌರವ ಸೈನಿಕರಿಗೆ ಕೊಡ್ತಾರೆ ಅನ್ನೋದಕ್ಕೆ ಈ ಒಂದು ವಿಡಿಯೋನೇ ಸಾಕು ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಆ್ಯಕ್ಚುಲಿ ನಮಗೆ ಪ್ರಕೃತಿ ವಿಕೋಪದಿಂದ ಕಾಪಾಡೋಕ್ಕೂ ಕೂಡ ಸೈನಿಕರು ಬೇಕು, ಮತ್ತು ಶತ್ರು ದೇಶದಿಂದ ಕಾಪಾಡೋಕ್ಕೂ ಕೂಡ ಸೈನಿಕರೇ ಬೇಕು. ಆ್ಯಕ್ಚುಲಿ ನಾವು ಸೈನಿಕರಿಗೆ ಎಷ್ಟು ಗೌರವನ ಕೊಟ್ಟರೂ ಸಾಕಾಗಲ್ಲ. ಆ್ಯಕ್ಚುಲಿ ಅವರು ಕಣ್ಣಿಗೆ ಕಾಣಿಸೋ ದೇವ್ರು ಅಂದ್ರೂ ಕೂಡ ತಪ್ಪಾಗಲ್ಲ. ಆ್ಯಕ್ಚುಲಿ ಈ ಒಂದು ಇವತ್ತು ಗಣರಾಜ್ಯೋತ್ಸವ ದಿನ ಸೈನಿಕರ ಬಗ್ಗೆನೇ ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ, ಬಟ್ ಆಗಲಿಲ್ಲ ನನ್ನ ಕೈಯಿಂದ. ಫ್ರೆಂಡ್ಸ್, ಈ ವಿಡಿಯೋ ಬಗ್ಗೆ ನಿಮಗೆ ಅನಿಸಿಕೆ ಅಭಿಪ್ರಾಯಗಳಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಬಾಯ್.